ನಮಸ್ತೆ ಸರ್. ಸರ್, ನಿಮ್ಮ ಹೆಸರು ಮತ್ತು ನಿಮ್ಮ ಕೆನಲ್ ಎಲ್ಲಿ ಬರುತ್ತೆ? ನನ್ನ ಹೆಸರು ಜೈಚಂದ್ರ ಅಂತ, ನಾಗರಬಾವಿಯಲ್ಲಿರೋದು, ಉಲ್ಲಾಲ್ ಮೈನ್ ಮೋಟ್ರ್ ನಾಗರಬಾವಿ. ಸರ್, ನಿಮ್ಮ ಕೆನಲ್ ನೇಮ್? ಹ್ಯಾಪಿ ಗೋಲ್ಡನ್ ಡ್ರೀಮ್ ಕೆನಲ್ ಅಂತ. ಸರ್, ನಿಮ್ಗೆ ಡಾಗ್ ಪ್ರೇಸ್ ಯಾವಾಗ ಹೋಗ್ತೀವಿ? ಸರ್, ನಾನು 10th ಆದಮೇಲೆಯಿಂದನೇ ಗೋಲ್ಡನ್ ರಿಟ್ರೀವರ್ ಇಟ್ಟಿದ್ದು. ಫಸ್ಟ್ ನಾಯಿನೇ ನಂದು ಗೋಲ್ಡನ್ ರಿಟ್ರೀವರು. 10th ಆದಮೇಲೆ ಚಿಕ್ಕ ವಯಸ್ಸಿಂದ ಇತ್ತು, ಆದರೆ ನಾವು 10th ಆದಮೇಲೆ ಗೋಲ್ಡನ್ ರಿಟ್ರೀವರ್ ಫಸ್ಟ್ ಬ್ರೀಡ್ ನಾಯಿ ಅಂತ ಗೋಲ್ಡನ್ ರಿಟ್ರೀವರ್ ತಗೊಂಡೆ. ಅಂದರೆ ಒಂದು 15 ಇಯರ್ಸ್ ಬ್ಯಾಕ್ ಫೀಮೇಲ್ ಗೋಲ್ಡನ್ ರಿಟ್ರೀವರ್ ಇತ್ತು. ಸೊ ಹಂಗೇ ಬ್ರೀಡ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು. ಸೊ ಅದ್ರ ಜನ್ರೇಷನ್ನೇ ಎಲ್ಲ ಇದ್ದಾವೆ. ಸೊ ಅದರಲ್ಲಿ ನಾನು ಬೇರೆಯವ್ರ ಹತ್ರ ಹೋಗಿ ಮೇಟ್ ಮಾಡಬೇಕು ಅನ್ನೋ ಕಾನ್ಸೆಪ್ಟಿಂದ ನಾನೇ ತಂದು ಇಂಪೋರ್ಟ್ಗಳು, ಬೇರೆ ಬೇರೆ ಕಂಟ್ರಿಗಳಿಂದ ಇಂಪೋರ್ಟ್ಗಳು ತಂದು ಮತ್ತು ಇಂಪೋರ್ಟ್ ಮಕ್ಕಳನ್ನ ತಂದು ನಾನು ಬ್ರೀಡ್ ಮಾಡ್ತಾಯಿದ್ದೀನಿ ಸರ್. ಕೆನಲ್ ಮಾಡಬೇಕು ಅನಿಸಿದ್ದಂದರೆ ನನ್ನ ಹತ್ರ ಬ್ರೀಡ್ ಆಗಿತ್ತಲ್ಲ, ಅದನ್ನು ಸೇಲ್ ಆಗದಿರ ಹಂಗೆ ಉಳ್ಕೊಂಡಿತ್ತು ನನ್ನ ಹತ್ರ ಸ್ವಲ್ಪ ನಾಯಿಗಳು. ಸೊ ಕೆನಲ್ ಪರ್ಟಿಕ್ಯುಲರ್ ಕೆನಲ್ಲೇ ಮಾಡಬೇಕು, ಅದರಿಂದ ದುಡ್ಡು ಮಾಡಬೇಕು ಅಂತ ಏನೂ ಇರಲಿಲ್ಲ. ಒಂದು ಲಿಟ್ರಲ್ಲಿ ಒಂದು 4 ನಾಯಿ ಉಳ್ಕೊಳ್ತು, ಹಂಗೇ ಅದು ಬ್ರೀಡ್ ಆಯಿತು. ಹಂಗೆ ಒಂದು 34 ಡಾಗ್ಸ್ ಆಗಿದೆ ಇವಾಗ, ಹಂಗೆ ಇಟ್ಟಿದ್ದೀವಿ ಎಲ್ಲ. ಅಂದರೆ ಹೆಣ್ಣು ನಾಯಿಗಳೆಲ್ಲ ನಮ್ಮ ಹತ್ರ ಬ್ರೀಡ್ ಆಗಿರೋವೆ ಸ್ವಲ್ಪ, ಒಂದು 15 ಡಾಗ್ಸ್ ಹೆಣ್ಣು ಫಿಮೇಲ್ಸ್ ಎಲ್ಲ ನನ್ನ ಹತ್ರ ಬ್ರೀಡ್ ಆಗಿರೋದೆ. ಇನ್ನು ಮಿಕ್ಕಿದ್ದೆಲ್ಲ ಗಂಡುಗಳೆಲ್ಲ ಫುಲ್ ಆಲ್ಮೋಸ್ಟ್ ಒಂದು 8 ಡಾಗ್ ಬಂದ್ಬಿಟ್ಟು ನಾನು ಔಟ್ ಆಫ್ ಕಂಟ್ರಿಯಿಂದ ತಗೊಬಂದಿರೋದು. ಸರ್, ಇಲ್ಲಿ ನಾನು ಬಂದಾಗ ನೋಡಿದೆ ಕೇಜ್ ಎಲ್ಲ ತುಂಬ ಅಗಲವಾಗಿ ಮಾಡ್ತಿದ್ದೀರಾ, ಇದ್ರದ್ದೇನು ವಿಶೇಷ ಸರ್? ಆ್ಯಕ್ಚುಲಿ ನೋಡಿ, ನಾಯಿಗಳಿಗೆ ಸ್ವಲ್ಪ ಚಿಕ್ಕ ಚಿಕ್ಕ ಕೇಜ್ಗಳಲ್ಲಿ ಇಷ್ಟಿಷ್ಟೇ ಜಾಗದಲ್ಲಿ ಬಿಟ್ಟಿರ್ತಾರೆ. ನಮ್ಗೆ ಆ ಥರ ನಮ್ಮ ನಾಯಿಗಳಿಗೆ ನನಗೆ ಇಷ್ಟ ಇಲ್ಲ. ಆ್ಯಕ್ಚುಲಿ ನಾಯಿಗೆ ಫುಲ್ಲು ಸ್ಪೇಸಿ ಆಗಿರಬೇಕು, ಫುಲ್ಲು ಓಡಾಡ್ಕೊಂಡಿರಬೇಕು. ಸೊ ಆ ಥರ ಚಿಕ್ಕ ಕೇಜ್ಗಳಿದ್ರೆ ಕಾಲು ಹಾಳಾಗೋಗ್ತದೆ. ಸೊ ಮತ್ತು ಮಲ್ಕೊಳ್ಳೋಕ್ಕೆ ಫ್ರೀ ಆಗಿರ್ತದೆ ಸರ್. ನೋಡಿ, ಇದು 20x15 ಮೇಲೆ ಇದೆ ಜಾಗ, ಎಲ್ಲ ಕೇಜ್ಗಳು ನಮ್ಮ ಹತ್ರ ಎಲ್ಲ ಹಂಗೆ ಇದ್ದಾವೆ ಆಲ್ಮೋಸ್ಟು. ಸೊ ಅದರಿಂದ ಅದು ಫ್ರೀಯಾಗಿರುತ್ತೆ ಸ್ವಲ್ಪ, ಕಾಲುಗಳೆಲ್ಲ ಏನು ಹಾಳಾಗೋಗಲ್ಲ, ಕೋಟ್ ಹಾಳಾಗೋಗಲ್ಲ, ಮತ್ತು ಒಂದು ನಾಯಿ ಕಚ್ಕೊಳ್ಳಲ್ಲ. ಯಾವಾಗ ಫ್ರೀ ಆಗಿರುತ್ತೋ ಅವಾಗ ಒಂದು ನಾಯಿ ಕಚ್ಕೊಳ್ಳಲ್ಲ. ಯಾವಾಗ ತುಂಬ ಸ್ಪೇಸ್ ಕಡಿಮೆ ಇರುತ್ತೆ ಅವಾಗ ಒಂದು ನಾಯಿ ಟಚ್ ಆಗಿ ತುಂಬ ನಿಮಗೆ ಕಚ್ಚೋದು ಇದು ಮಾಡೋದು, ಅವಕ್ಕೂ ಕಂಫರ್ಟಬಲ್ ಆಗಿರಬೇಕಲ್ಲ. ಅದಕ್ಕೇ ತುಂಬ ದೊಡ್ಡ ಜಾಗ ನಾವು ಮಾಡಿಕೊಂಡು, ಇದು ಆಲ್ಮೋಸ್ಟ್ ನಮ್ಮ ಇದು ಬಂದ್ಬಿಟ್ಟು 10,000 square feet ಇದೆ ಫುಲ್ಲು ಜಾಗ. ಫುಲ್ಲು 10,000 square feet ಎಲ್ಲ ಆಲ್ಮೋಸ್ಟ್ ಈ ಥರನೇ ಇರ್ತವೆ. ಸರ್, ಗೋಲ್ಡನ್ ರಿಟ್ರೀವರ್ ಬಂದ್ಬಿಟ್ಟು ನಿಮಗೆ ಬೇರೆ ನಾಯಿ ಕಂಪೇರ್ ಮಾಡಿಕೊಂಡ್ರೆ ಗೋಲ್ಡನ್ ರಿಟ್ರೀವರ್ ನಿಮಗೆ ಅಗ್ರೆಸಿವ್ ಇಲ್ಲ, ಪ್ಲಸ್ ತುಂಬ ಫ್ರೆಂಡ್ಲಿ. ಬೇರೆ ಕಡೆ ನೋಡಿದಿರಲ್ಲ, ಎಲ್ಲ ಕಡೆ ಆ ನಾಯಿ ಕಚ್ತು, ಲ್ಯಾಬ್ ಕಚ್ತು, ಮತ್ತು ಇನ್ನೊಂದು ಪಿಟ್ ಬುಲ್ ಕಚ್ತು, ಅದು ಇದು ಅಂತ ಹೇಳ್ತಾ ಇರ್ತಾರೆ. ಮತ್ತು ಜರ್ಮನ್ ಶೆಪರ್ಡು, ರಾಟ್ ವೀಲರ್ಸು, ಇದೆಲ್ಲ ಕಚ್ಚು ಸ್ವಲ್ಪ ಅಗ್ರೆಸಿವ್ ಆಗಿರುತ್ತೆ. ನಿಮಗೆ ಗೋಲ್ಡನ್ ರಿಟ್ರೀವರ್ ಇಲ್ಲಿವರೆಗೂ ಯಾರನ್ನೂ ಕಚ್ಚಿ ಇದು ಮಾಡಿರೋ ಅಂತ ಹಿಸ್ಟ್ರಿನೇ ಇಲ್ಲ. ಆ ಥರ ಅಷ್ಟು ಫ್ರೆಂಡ್ಲಿ ಆಗಿರುತ್ತೆ, ಓನರ್ಗೂ ಮತ್ತು ತುಂಬ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಪ್ಲಸ್ ಒಬಿಡಿಯನ್ ಡಾಗ್, ನಿಮಗೆ ತುಂಬ ಒಬಿಡಿಯನ್ ಆಗಿರುತ್ತೆ. ನಿಮ್ಮ ಮನೆಯಲ್ಲೇ ಇಟ್ಟಿದ್ರೆ ನೀವು ತುಂಬ ಒಬಿಡಿಯನ್ಸ್, ನಿಮಗೆ ಏನು ಹೇಳಿದ್ರೂ ನೀವು ಇವಾಗ ಈಸಿಯಾಗಿ ಟ್ರೈನ್ ಮಾಡ್ಕೋಬೋದು. ನಾಯಿನ ಬೇಗ ಕಲಿಯುತ್ತೆ, ನೀವು ಏನೇ ಹೇಳಿದ್ರೂ ಬೇಗ ಕಲಿಯುತ್ತೆ ಅದು. ಅದಕ್ಕೋಸ್ಕರ ನಾನು ಇದನ್ನು ಸಾಕಿರೋದು ಜಾಸ್ತಿ. ಸರ್, ನಾನು 8 ನಾಯಿನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ ಔಟ್ ಆಫ್ ಕಂಟ್ರಿಯಿಂದ. ಸೊ ಅದರಲ್ಲಿ ಬಂದ್ಬಿಟ್ಟು ಅಮೇರಿಕನ್ ಬಂದ್ಬಿಟ್ಟು 3 ನಾಯಿನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ, ಇಂಗ್ಲೀಷಲ್ಲಿ ಬಂದ್ಬಿಟ್ಟು 4 ನಾಯಿನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ ಔಟ್ ಆಫ್ ಕಂಟ್ರಿಯಿಂದ, ಬೇರೆ ಬೇರೆ ಕಂಟ್ರಿಯಿಂದ. ಇವನು ಬಂದ್ಬಿಟ್ಟು ಇವಾಗ 1 ತಿಂಗಳಾಯಿತು, ಇವನು ಥೈಲ್ಯಾಂಡಿಂದ ತಂದಿದ್ದೀನಿ ಒಂದು ನಾಯಿ. ಇನ್ನೊಬ್ಬ ಬಂದ್ಬಿಟ್ಟು ಇಲ್ಲಿದ್ದಾನೆ, ಏ ಬರ ಇಲ್ಲಿ ಕೊಡಿ, ಅವನು ಬಂದ್ಬಿಟ್ಟು ಬೋಸ್ನಿಯಾ ಎರ್ಜಿಗೋವಾಯಿಂದ ತಂದಿದ್ದೀನಿ. ಇವನು ಬಂದ್ಬಿಟ್ಟು ನಿಮ್ಮ ರಷ್ಯಾದಿಂದ ತಂದಿದ್ದೀನಿ, ಇವನು ರಷ್ಯಾನೇ, ಏಯ್ ಹಿಂಡಿ, ರಷ್ಯಾದಿಂದ ತಂದಿದ್ದೀನಿ, ಅವನು ಯುಕ್ರೇನಿಂದ ತಂದಿದ್ದೀವಿ. ಸೊ ಈ ಥರ ಅಂದರೆ ಬ್ರೆಜಿಲ್ ಇಂಪೋರ್ಟ್ ಆ ಕಡೆ ಇದ್ದಾನೆ ಒಂದು. ಈ ಥರ 8 ನಾಯಿನ ನಾನು ಇಂಪೋರ್ಟ್ ಮಾಡ್ಕೊ ಬಂದಿದ್ದೀನಿ. ಇಂಪೋರ್ಟ್ ಮಾಡ್ಕೊಳ್ಳೋದೇನಿರ್ತದೆ ಸರ್? ಇಂಪೋರ್ಟ್ ಮಾಡ್ಕೊಳ್ಳೋದಂದರೆ ನಿಮಗೆ ನ್ಯೂ ಪೆಡಿಗಿರಿ, ಅಂದರೆ ಹೊಸ ಲೈನ್ಸು, ಫ್ಯಾಮ್ಲಿ, ಹೊಸ ಫ್ಯಾಮ್ಲಿನ ನಾವು, ನಮ್ಮ ಹತ್ರ ಫೀಮೇಲ್ಸ್ ಇರತ್ತವಲ್ಲ, ಅದಕ್ಕೆ ಹೊಸ ಫ್ಯಾಮ್ಲಿನ ಮೇಲ್ಸ್ ಇಲ್ಲೆಲ್ಲ ಲೈನ್ಸ್ ಇರುತ್ತೆ. ಸೊ ಹೊಸ ಲೈನ್ಸ್ ಬೇಕು ಅಂತ ಹೇಳ್ಬಿಟ್ಟು ನಾವು ಹೊಸ ಲೈನ್ಸ್ನ ಪರಿಚಯ ಮಾಡಿಸೋದು. ಅಂದರೆ ಇನ್ಬ್ರೀಡು, ಲೈನ್ ಬ್ರೀಡ್ಸು ಈ ಥರ ಎಲ್ಲ ಮಾಡ್ತಾರಲ್ಲ, ಅದು ಯಾವುದು ಟಚ್ ಇರಲ್ಲ. ಅದರಿಂದ ನಾವು ಔಟ್ ಆಫ್ ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ಕೊಬಂದು ಅದಕ್ಕೆ ಮೇಟ್ ಮಾಡಿ ಅದ್ರ ಮರಿನ ನಾವು ಇದು ಮಾಡ್ತೀವಿ. ಸರ್, ಇದು ಇಂಪೋರ್ಟ್ ಮಾಡ್ಕೊಳಕ್ಕೆ ಪ್ರೊಸೀಜರ್ ಯಾವ ಥರ? ಸರ್, ಅದು ತುಂಬ ಪ್ರೊಸೀಜರ್ ಇರುತ್ತೆ. ನಿಮಗೆ ಒಂದು ನಾಯಿನ ಇಂಪೋರ್ಟ್ ಮಾಡ್ಕೊ ಬರಬೇಕಂದ್ರೆ ನಿಮ್ಗೆ ಏನಿಲ್ಲ ಅಂದರೂ 8-9 lakh ಆಗುತ್ತೆ ಒಂದು ನಾಯಿನ ತರಬೇಕಂದ್ರೆ. ನಿಮಗೆ ಕಸ್ಟಮ್ಸೇ ನಿಮ್ಗೆ ಅಂದರೆ ಫ್ಲೈಟ್ ಚಾರ್ಜೇ ಅಲ್ಲಿಂದನೇ ಒಂದು 2.5-3 lakh ಆಗ್ಬಿಡತ್ತೆ. ನಿಮಗೆ ಬ್ರೆಜಿಲಿಂದ ಎಲ್ಲ ತರಬೇಕಂದ್ರೆ, ನಮ್ಗೆ ಬ್ರೆಜಿಲಿಂದ ಮೊನ್ನೆ ಬಂತವನು, ಅವನು 3.5 lakh ಬರೀ ಫ್ಲೈಟ್ ಚಾರ್ಜ್ ಆಗಿದೆ. ಸೊ ನಾಯಿನೇ ನಿಮಗೆ ಒಂದು 4 lakh ಆಗುತ್ತೆ. ಸರ್, ನಮ್ಗೆ ಗೊತ್ತಾಗತ್ತೆ ಪೆಡಿಗರಿ ಲೈನ್ಸ್ ಇರತ್ತಲ್ವಾ, ನಾವು ಇಷ್ಟು ವರ್ಷದಿಂದ ಇದ್ದೀವಿ, ಯಾವ ನಾಯಿ ಒಳ್ಳೆ ವಿನ್ನಿಂಗ್ಸ್ ಹೊಡಿತಾ ಇರತ್ತೆ ಅಲ್ಲಿ, ಆ ನಾಯಿ ಇಂಪೋರ್ಟ್ ಅಲ್ಲಿ ಯಾವ್ದು ಚೆನ್ನಾಗಿ ವಿನ್ನಿಂಗ್ಸ್ ಹೊಡಿತಾ ಇದೆ,
ಎಲ್ಲ ಶೋಗಳಲ್ಲಿ ವಿನ್ ಆಗ್ತಾ ಇದೆ. ಆ ನಾಯಿನ ನೋಡಿಬಿಟ್ಟು ಅದರ ಮಕ್ಕಳನ್ನಾಗಲಿ ಆ ನಾಯಿನಾಗಲಿ ನಾವು ಇಂಪೋರ್ಟ್ ಮಾಡ್ಕೋಬರೋ ಥರ ಮಾಡ್ಕೋಬರ್ತೀವಿ. ಸರ್, ಇಂಪೋರ್ಟ್ ಮೇಲೆ ಅಲ್ಲಿಂದ ಇಲ್ಲಿಗೆ ತಂದು ಕ್ರಾಸ್ ಮಾಡ್ತಂದ್ರೆ ಏನು ಬೆನಿಫಿಟ್ ಇದೆ? ಅದೇ, ನಿಮಗೆ ನ್ಯೂ ಲೈನ್ಸ್ ಕ್ಯಾರಿ ಆಗುತ್ತೆ. ಡೈರೆಕ್ಟ್ ಇಂಪೋರ್ಟ್ ಮಕ್ಕಳು ಅಂದರೆ ನಿಮಗೆ ಈ ಬ್ರೀಡ್ ಬಂದುಬಿಟ್ಟು ಇಲ್ಲಿದಲ್ವಲ್ಲ, ಅಲ್ಲಿ ಬೇರೆ ಕಂಟ್ರಿಯಿಂದ ಇದು ತಗೋಬಂದರೆ ಅಲ್ಲಿ ಬೋನ್ಸ್ ಸ್ಟ್ರಕ್ಚರ್ ಆಗಲಿ, ನಿಮಗೆ ಹೆಡ್ ವೈಸ್ ಆಗಲಿ, ಎಲ್ಲನೂ ತುಂಬ ಚೆನ್ನಾಗಿರತ್ತೆ. ಆ ಕಂಟ್ರಿಯಿಂದ ತಗೋಬಂದರೆ, ಯುರೋಪ್ ಕಂಟ್ರಿಗಳಿಂದ ಎಲ್ಲ ತಗೋಬಂದರೆ ನಿಮ್ಗೆ ಅಲ್ಲಿ ಚೆನ್ನಾಗಿರತ್ತೆ ಇಂಗ್ಲೀಷ್ ಲೈನ್ಸು. ನಮಗೆ ಇಲ್ಲಿ ಇವಾಗ ಇವನು ಬಂದಿದ್ದಾನಲ್ಲ, ಇವನು ಬಂದುಬಿಟ್ಟು ನಮಗೆ ರಷ್ಯಾದಿಂದ ತಂದು ಬಂದಿರೋದು ಅವನು. ಅವನು 3 ಕಂಟ್ರಿ ಚಾಂಪಿಯನ್ ಆಗಿದ್ದಾನೆ ಆಲ್ರೆಡಿ, 3 ಕಂಟ್ರಿ ಚಾಂಪಿಯನ್ನು. ಅದಕ್ಕೇ ನಾವು ಅಲ್ಲಿಂದ ತಗೋಬಂದಿರೋದು. ಎಲ್ಲ ಫುಲ್ಲು ಚೆಕ್ ಮಾಡಿ ನಮಗೆ ಇಲ್ಲಿನ KCLಲ್ಲಿ ರಿಜಿಸ್ಟರ್ ಆಗಿದೆ ಎಲ್ಲ ನಾಯಿಗಳು. ಸರ್, ಅದು ಕುಟ್ಟ ಮರಿಗಳ ಕ್ವಾಲಿಟಿ ಅಂದರೆ ಫಾದರ್ ಹೆಂಗಿದನ್ನು ನೋಡಿದ್ರಲ್ಲ, ಸೊ ಹಂಗೇನೆ ನಮ್ಮ ಮರಿಗಳು ಹಂಗೆ ಇರ್ತವೆ. ತುಂಬ ಬೋನಿಂಗು, ಹೆಡ್ ವೈಸು. ನಿಮಗೆ ಮರಿಗಳು ನೋಡಿದ್ರಲ್ಲ ನಮ್ಮ ಮರಿಗಳನ್ನ, ನೀವು ಎಲ್ಲೇ ನೋಡಿರ್ಬೋದು ಎಲ್ಲ ಕಡೆ. ಸೊ ನಮ್ಮ ಮರಿಗಳು ನೋಡಿದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಿರತ್ತೆ ನಮ್ಮ ನಾಯಿಗಳು ನೋಡಿದರೆ ಯಾವ ಥರ ಇದಾವೆ ಅನ್ನೋದು. ಸರ್, ನೀವೀಗ ಇಂಪೋರ್ಟ್ ಮೇಲೆ ಇಟ್ಟಿದ್ದೀರಲ್ಲ? ಹೌದು ಸರ್. ಕಡ್ ಸರ್ವಿಸು ನೀವು ಮಾತ್ರ ಇದು ಮಾಡ್ತೀರಾ ಇಲ್ಲ ಹೊರಗೆ ಔಟ್ಸೈಡು ಕೊಡ್ತೀರಾ? ಸರ್, ನಾನು ಔಟ್ಸೈಡೇ ಯಾವುದೂ ಕೊಡೋದಿಲ್ಲ ಜಾಸ್ತಿ. ಅಂದರೆ ಯಾರಾದರೂ ತುಂಬ ಒಳ್ಳೆ ಲೈನ್ಸ್ ಫಿಮೇಲ್ಸ್ ಇರಬೇಕು. ನನಗೆ ನಾನು ಯೂಶುವಲಿ BI ಅಂದರೆ ಬೆಡ್ಡಿನಿಂದ ನಾಯಿಗೆ ಯೂಸ್ ಮಾಡಬೇಕಂದ್ರೂ ನನ್ನ ಹತ್ರ ತುಂಬ ಚೆನ್ನಾಗಿ ಒಳ್ಳೆ ಇಂಪೋರ್ಟ್ ಮಕ್ಕಳಾಗಿರಬೇಕು, ಒಳ್ಳೆ ವಿನ್ನಿಂಗ್ಸ್ ಹೋಗಿ ಆಗಿರಬೇಕು, ಆ ಥರ ಮೇಲೆ ಫಿಮೇಲ್ಸ್ ಇದ್ದರೆ ಮಾತ್ರ ನಾನು ಮೇಲ್ನ ಯೂಸ್ ಮಾಡ್ತೀನಿ. ಇಂಪೋರ್ಟ್ಗಳಿಗೆ ನಾನು ಯೂಸ್ ಮಾಡಲ್ಲ. ಆ್ಯಕ್ಚುಲಿ ನನ್ನ ಮನೆಗೆ ಬಂದು ಯಾರೂ ಯೂಸ್ ಮಾಡಲ್ಲ. ನನ್ನದೇ ಫಿಮೇಲ್, 15 ಫಿಮೇಲ್ ಇದಾವಲ್ಲ, ನನ್ನ ಫಿಮೇಲ್ಗಳಿಗೆ ನಾನು ಯೂಸ್ ಮಾಡ್ತೀನಿ. ಅದ್ರ ಮಕ್ಕಳನ್ನೇ ನಾನು ಡೈರೆಕ್ಟ್ ಕಸ್ಟಮರ್ಗಳಿಗೆ ಮೋಸ್ಟ್ ಆಫ್ ಆಲ್ ಜಾಸ್ತಿ ಕಸ್ಟಮರ್ಗಳಿಗೆ ಕೊಡ್ತೀವಿ. ಸೊ ನಾವು ಅಂದರೆ ಯಾವಾಗಂದರೆ ಅವು ಬ್ರೀಡ್ ಮಾಡೋದು 6 ತಿಂಗಳಿಗೆ ಈಟ್ಗೆ ಬರುತ್ತೆ, ಅವಾಗೆಲ್ಲ ಈಟ್ ಬ್ರೀಡ್ ಮಾಡಿ ಬಿಟ್ಬಿಡೋದು ಆ ಥರ ಇಲ್ಲ ನನಗೆ. ಅಂದರೆ ದುಡ್ಡು ಮಾಡಬೇಕು ಬೇರೆಯವ್ರ ಇದರಿಂದ, ಬೇರೆಯವರು ಬರ್ತಾರೆ ಅವ್ರಿಗೋಸ್ಕರ ನಾನು ತಂದಿಲ್ಲ. ಅಂದರೆ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಮ್ಮ ಮನೆಯಲ್ಲಿ ಒಳ್ಳೆ ನಾಯಿ ಇರಬೇಕು, ನನ್ನ ಹತ್ರ ಬೇಕು ಅಂತಲೇ ನಾನು ಆ ಥರ ಇಂಪೋರ್ಟ್ಗಳು ತೊಗೊಬಂದಿರೋದು. ಬೇರೆಯವ್ರಿಗೆ ನಾನು ಕೊಡಲ್ಲ ಯೂಶುವಲಿ, ಏನು ನಮ್ಮ ನಾಯಿಗಳನ್ನ ಎಲ್ಲೂ ಯೂಸ್ ಮಾಡಲ್ಲ. ಅದು ಬೇರೆ ಬೇರೆ ಕಾಸ್ಟ್ ಇರುತ್ತೆ. ಸೊ ನಾವೆಲ್ಲ ಅಷ್ಟು ಎಕ್ಸ್ಪೆನ್ಸಿವ್ ಆಗಿ ತಂದು ಒಂದು 8 ಲಕ್ಷ 9 ಲಕ್ಷದಿಂದ ತಂದು ನಾವು ಇಲ್ಲಿ ಬಂದುಬಿಟ್ಟು ಸುಮ್ಮನೆ ಪಪ್ಪಿಗೆ ಮಾಡಿಸ್ಕೊಡಿ, ಅದು ಮಾಡಿಕೊಡಿ, ಇದು ಮಾಡಿಕೊಡಿ ಅಂತ ನಾರ್ಮಲ್ ಲೈನ್ಸೇ ಇರಲ್ಲ. ಆ ನಾಯಿನ ತೊಗೊಬಂದು ಮೇಟ್ ಮಾಡಿಸ್ಕೊಡಿ ಅಂತಾರೆ. ನಾವು ಮಾಡಿಸಲ್ಲ ಸರ್ ಆ ಥರ. ನಮ್ಮ ಲೈನ್ಸು ಅಂದರೆ ನಮ್ಮದು ತುಂಬ ಒಳ್ಳೆಯ ಲೈನ್ಸು ಫೀಮೇಲ್ ಇದ್ದರೆ ಮಾತ್ರ ನಾವು ಬ್ರೀಡ್ ಮಾಡ್ತೀವಿ. ಸೊ ಅವ್ರಿಗೆ ಕೊಟ್ಟರು ಅದೆಲ್ಲ ಒಂದು ಸ್ವಲ್ಪ ಇದಿರತ್ತೆ. ಅಂದರೆ ನಮ್ಮ ಕಂಡೀಷನ್ಸ್ ಇರುತ್ತೆ, ಆ ಕಂಡೀಷನ್ಸ್ಗೆ ಓಕೆ ಅಂದರೆ ಮಾತ್ರ ತರ್ತೀವಿ. ಅಂದರೆ ನಾರ್ಮಲ್ ಫೀಮೇಲ್ ಇರಬಾರ್ದು, ಒಳ್ಳೆ ಸೂಪರ್ ಕ್ವಾಲಿಟಿ ಫೀಮೇಲ್ ಇದ್ದರೆ ಒಳ್ಳೆ ಲೈನ್ಸಿಂದ ಬಂದರೆ ಅದನ್ನು ಕೊಡ್ತೀವಿ ಔಟ್ಸೈಡ್. ಅದಕ್ಕೊಂದು ಚಾರ್ಜಸ್ ಅಂತಿರತ್ತೆ, ಒಂದೊಂದು ನಾಯಿಗೆ ಒಂದೊಂದು ಚಾರ್ಜಸ್ಸು. ಅಂದರೆ ಇಂಪೋರ್ಟ್ ನಾಯಿಗಳಿಗೆ 50,000 ರುಪೀಸ್, 50-60,000, 70,000 ಆ ಥರ ಇರುತ್ತೆ. ಸೊ ಆ ರೇಟ್ ಇದು ಮಾಡಿದ್ರೆ ನಾವು ಕೊಡ್ತೀವಿ. ಸರ್, ಇದೆಲ್ಲ ಇಂಪೋರ್ಟ್ ಮರಿಗಳ? ಹೌದು ಸರ್. ನೀವು ಕೇಳಿದ್ರಲ್ಲ ಅಮೆರಿಕನ್ನು ಇಂಗ್ಲೀಷ್ ಲೈನ್ಸು ಅಂತ, ಇದು ಬಂದುಬಿಟ್ಟು ಇಂಗ್ಲೀಷ್ ಲೈನ್ಸು ವೈಟ್ ನೋಡಿ, ನಿಮಗೆ ವೈಟಾಗಿ ಹೆಂಗಿದೆ. ಸೊ ಇದು ಅಮೆರಿಕನ್ ಲೈನ್ಸು, ಇದು ಫುಲ್ಲಿ ಗೋಲ್ಡ್ ಕಲರ್ ಬರುತ್ತೆ ನಿಮಗೆ. ಇದು ನಮ್ಮದು ಚೈನಾ ಇಂಪೋರ್ಟು ಮಗಂದು ಮರಿ. ಇದು ಬಂದುಬಿಟ್ಟು ನಮ್ಮದು ಯುಕ್ರೇನ್ ಇಂಪೋರ್ಟ್ ಇದೆ, ಅದ್ರ ಮಗ ಕೊಡಿ ಅಂತಿದೆ, ಅದ್ರದ್ದು ಮಗ ಇದು. ಸೊ ನಿಮಗೆ ನೋಡಿ, 40 ಡೇಸ್ ಪಪೀಸ್ ಬೋತ್ ಅವ್ರ ಒಂದೇ ಏಜ್, 40 ಡೇಸ್ ಆಗಿದೆ. ನಾವು 45 ಡೇಸ್ಗೆ ಇನ್ನೇನು ವ್ಯಾಕ್ಸಿನ್ ಮಾಡಬೇಕಾಗುತ್ತೆ. 45 ಡೇಸ್ ಆದಮೇಲೆ ವ್ಯಾಕ್ಸಿನ್ ಮಾಡಿಬಿಟ್ಟು ನಾವು ಕಸ್ಟಮರ್ ಮನೆಗೆ ಪ್ಲೇಸ್ ಮಾಡ್ತೀವಿ. 45 ಡೇಸ್ ಅದ್ರ ಒಳಗಡೆ ನಾವು ಯಾವುದೇ ಕಾರಣಕ್ಕೆ ಮರಿ ಮಾರಲ್ಲ. ಅಟ್ಲೀಸ್ಟ್ 50 ಡೇಸ್ ಆಗಬೇಕು. 45 ಡೇಸ್ಗೆ ವ್ಯಾಕ್ಸಿನ್ ಮಾಡ್ತೀವಿ, ಆಮೇಲೆ 50 ಡೇಸ್ಗೆ ಕಸ್ಟಮರ್ಗೆ ಮಾರ್ತೀವಿ. ಸೊ ನೀವು ನೋಡ್ಬೋದು ಬೇರೆ ಮರಿಗಳಿಗೆ ನಮ್ಮ ಮರಿಗಳಿಗೆ ಯಾವ ಥರ ಡಿಫ್ರೆನ್ಸ್ ಇದೆ, ಬೋನು, ಹೆಡ್ ಸೈಜು, ಸ್ಟ್ರಕ್ಚರ್ಸ್ ಎಲ್ಲ ನಿಮಗೆ ಯಾವ ಥರ ಇರುತ್ತೆ ಅಂತ ನೋಡಿ. ಇದು ಅಮೆರಿಕನ್ ಲೈನ್ಸು, ಯಾವ ಥರ ಇದೆ ಮರಿ ಅಂತ. ಇದು ಬಂದುಬಿಟ್ಟು ಇಂಗ್ಲೀಷ್ ಲೈನ್ಸು, ವೈಟ್ ನಾಯಿ ಇದರ ಎಲ್ಲ ನೋಡಿ. ಗೋಲ್ಡನ್ ಕಲರ್? ಹಾಂ, ಇದು ಗೋಲ್ಡನ್ ಕಲರು. ಇದು ಚೈನಾ ಇಂಪೋರ್ಟದು ಮಗ ಇದು. ಇವೆಲ್ಲನೂ ಆಲ್ಮೋಸ್ಟು 45 ಡೇಸ್. ಇದು ವೈಟ್ ಮರಿಗಳೆಲ್ಲ, ಇದ್ರ ಮರಿ ಈ ಬ್ಯಾಚ್ ಮರಿ ಎಲ್ಲ ಸೇಲ್ ಆಯಿತು. ಸೊ ಇದೆಲ್ಲ ವೈಟ್ ಮರಿಗಳು. ಸರ್, ನಿಮಗೆ ಇವನೊಂದು 5 ಕೆಜಿಸ್ ಬರ್ತಾನೆ ಸರ್, 5.5 ಕೆಜಿಸ್ ಬರ್ತಾನೆ. ಸೊ ಆಲ್ಮೋಸ್ಟ್ ಇದೇ ರೇಂಜಲ್ಲಿ ಇರುತ್ತೆ ನಮ್ಮದು ಮರಿಗಳೆಲ್ಲ. ನಿಮಗೆ ಮದರ್ಗೆ ಚೆನ್ನಾಗಿ ಫೀಡಿಂಗ್ ಮಾಡಿ, ಮರಿಗಳಿಗೂ ನಿಮಗೆ ಕ್ವಾಲಿಟಿ ಫುಡ್ ಆಗೋದ್ರಿಂದ ನಿಮಗೆ ಒಳ್ಳೆ ಈ ಥರ ಸೈಜು, ಬೋನ್ಸು ಮತ್ತು ಲೈನ್ಸಲ್ಲಿ ಇರಬೇಕಾಗುತ್ತೆ ನಿಮಗೆ ಚೆನ್ನಾಗಿ. ಫಾದರ್ ಮದರೂ ಚೆನ್ನಾಗಿ ಲೈನ್ಸ್ ಇರಬೇಕು, ಅವಾಗೇ ನಿಮಗೆ ಈ ಥರ ಸ್ಟ್ರಕ್ಚರು, ಈ ಥರ ಬೋನಿಂಗು, ಹೆಡ್ ಸೈಜು, ಫರ್ರು ಎಲ್ಲ ನಿಮಗೆ ಈ ಥರ ಬರುತ್ತೆ. ಇದು ನಾರ್ಮಲ್ ಮರಿಗಿಂತ ಸ್ವಲ್ಪ ತೂಕವಾಗಿದೆ. ಹಾಂ, ಡೈರೆಕ್ಟ್ ಇಂಪೋರ್ಟ್ ತಂದಿರೋದ್ರಿಂದ ನಿಮಗೆ ಈ ಥರ ಮರಿಗಳು ಡಿಫ್ರೆನ್ಸ್ ಇರುತ್ತೆ. ಫಸ್ಟ್ ಜನ್ರೇಷನು, ಸೆಕೆಂಡ್ ಜನ್ರೇಷನ್ ಅಂದರೆ ಡೈರೆಕ್ಟ್ ಇಂಪೋರ್ಟ್ ಮಾಡ್ಕೊಂಡು ಬರೋದು ನಾಯಿಗಳದ್ದು
ಮಕ್ಕಳನ್ನ ಫಸ್ಟ್ ಜನ್ರೇಷನ್ ಅಂತೀವಿ, ಆಮೇಲೆ ಇದ್ರ ಮಕ್ಕಳನ್ನ ಸೆಕೆಂಡ್ ಜನ್ರೇಷನ್, ತರ್ಡ್ ಜನ್ರೇಷನ್ನು ಆ ಥರ ಹೋಗುತ್ತೆ. ನಿಮಗೆ ಫಸ್ಟ್ ಜನ್ರೇಷನ್ಸ್ ಎಲ್ಲ ನೋಡಿ ಈ ಥರ ಬೋನ್ ಸೈಜು, ಹೆಡ್ ಸೈಜು, ನಿಮಗೆ ಮರಿ ನೋಡೋಕ್ಕೆ ಕ್ಯೂಟಾಗಿ ಈ ಥರ ಇರುತ್ತೆ. ಇದು ನಾರ್ಮಲ್ ಸ್ಟಡಿಂಗ್ ಮಾಡಿದ್ರೆ ಈ ಥರ ಕ್ವಾಲಿಟಿ ಬರಲ್ಲ ಅನ್ಸುತ್ತಲ್ಲ? ಇಲ್ಲ ಇಲ್ಲ ಇಲ್ಲ, ನಾರ್ಮಲ್ ಮೇಲೆಲ್ಲ ಯೂಸ್ ಮಾಡಿದ್ರೆ ನಿಮ್ಗೆ ಈ ಥರ ಬರೋದಿಲ್ಲ. ಇಂಪೋರ್ಟ್ ಮೇಲ್ಗಳು ಯೂಸ್ ಮಾಡಿದಾಗ ಮಾತ್ರ ನಿಮಗೆ ಈ ಥರ ಮರಿಗಳು ನಿಮಗೆ ಬರುತ್ತೆ. ನಮ್ಮ ಹತ್ರ ನಾರ್ಮಲ್ ಮೇಲ್ಸು ಇದ್ದಾವೆ, ನಮ್ಗೆ ಯಾವ ಥರ ಲೈನ್ಸ್ ಕ್ಯಾರಿ ಮಾಡಬೇಕಾಗುತ್ತೋ ಆ ಥರ ಲೈನ್ಸ್ ಮಾತ್ರ ಮೇಟ್ ಮಾಡಿ ಮರಿ ತೆಗಿತೀವಿ. ಈಗ ಕಸ್ಟಮರ್ ತೊಗೊಂಡ್ರೆ ಯಾವ ಥರ ನೋಡ್ಕೊಬೇಕು ಸರ್? ನಾವು 45 ಡೇಸ್ಗೆ ನಾವು ಮರಿನ ಅದೇ ವ್ಯಾಕ್ಸಿನ್ ಮಾಡಿ ಅವ್ರಿಗೆ ಕೊಡ್ತೀವಲ್ವಾ, ಅವ್ರಿಗೆ ನಾವೊಂದು ಚಾರ್ಟ್ ಕೊಡ್ತೀವಿ ಯಾವ ಟೈಮಲ್ಲಿ ಏನು ಫೀಡ್ ಮಾಡಬೇಕಾಗುತ್ತೆ, ನೆಕ್ಸ್ಟು ಯಾವ ವ್ಯಾಕ್ಸಿನ್ ಮಾಡಬೇಕಾಗುತ್ತೆ, ಏನು ಫುಡ್ಡು, ನಿಮಗೆ ಟೈಮಿಂಗ್ಸ್ ಏನು, ಎಲ್ಲನೂ ನಾನು ಅವ್ರಿಗೆ ಡೀಟೇಲ್ಸು ಒಂದು ಚಾರ್ಟ್ ರೆಡಿ ಮಾಡಿ ಅವ್ರಿಗೆ ಕೊಡ್ತೀವಿ. ಸರ್ ಮರಿಗಳಿಗೆಲ್ಲ ಏನು ಪ್ರೈಸ್ ಆಗುತ್ತೆ? ಸರ್ ಮರಿ ಎಲ್ಲ ಬಂದುಬಿಟ್ಟು ಸ್ಟಾರ್ಟಿಂಗ್ ಫ್ರಮ್ 20,000 ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಅಪ್ ಟು 70, 60, 50, ಲೈಕ್ ಬ್ರೀಡ್ ಮೇಲೆ ಹೋಗುತ್ತೆ. ನಿಮಗೆ ಇಂಪೋರ್ಟ್ ಮೇಲೆ ಯೂಸ್ ಮಾಡಿದರೆ ಎಲ್ಲ ಒಂದು ಕಾಸ್ಟ್ ಇರುತ್ತೆ. ಬಿ ಐ ಮೇಲೆ ಅಂದರೆ ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ತರ್ಡ್ ಜನ್ರೇಷನ್ ಅಂತ ಇರುತ್ತಲ್ವ, ನಿಮಗೆ ಆ ಬ್ರೀಡ್ ವೈಸು ಕ್ವಾಲಿಟಿ ಹಿಡಿದು ನಿಮಗೆ ಮರಿ ಪ್ರೈಸ್ ಎಲ್ಲ ಫಿಕ್ಸ್ ಆಗುತ್ತೆ. ಇವೆಲ್ಲ ಇಂಪೋರ್ಟ್ ಮಕ್ಕಳೆಲ್ಲ 30, 35, 40,000 ಅಲ್ಲಿವರೆಗೂ ಮಾರ್ತೀವಿ. ಅಂದರೆ ಒಂದೇ ಬ್ರೀಡಲ್ಲಿ ಬಂದುಬಿಟ್ಟು ನೀವು ಡಿಫ್ರೆನ್ಸ್ ನೋಡ್ಬೋದು. ಒಂದು ಮರಿ ತುಂಬ ಎಕ್ಸ್ಟ್ರಾಡ್ನರಿ ಇದೆ, ಒಂದು ಮರಿ ಬಂದುಬಿಟ್ಟು ಸ್ವಲ್ಪ ನಾರ್ಮಲ್ ಇದೆ, ಆ ಥರ ಆ ಥರ ಲೈನ್ಸ್ಗೆಲ್ಲ ಸ್ವಲ್ಪ ನಾವು ರೀಸನಬಲ್ ಆಗು ಇದು ಮಾಡ್ತೀವಿ. ಮೇಲು ಫಿಮೇಲ್ಗೆ ನಾನೇನು ವ್ಯತ್ಯಾಸ ಏನು ಕೊಡೋದಿಲ್ಲ, ಎರಡೂ ಒಂದೇ ತಾಯಿಯಲ್ಲಿ ಹುಟ್ಟಿರ್ತವೆ, ಎರಡೂ ಒಂದೇ ಥರ ಊಟ ಮಾಡ್ತವೆ. ಅದಕ್ಕೆ ಏನು ನಾವು ಡಿಫ್ರೆನ್ಸ್ ಮಾಡಬೇಕು ಅಂತ ನಾವೇನು ಮೇಲು ಫಿಮೇಲ್ಗೆ ಏನು ಡಿಫ್ರೆನ್ಸ್ ಮಾಡೋದಿಲ್ಲ, ಒಂದೇ ರೇಟ್ ಅಲ್ಲ. ಅದಕ್ಕೆ ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಸೊ ಎರಡೂ ಒಂದೇ ತಾಯಿಯಲ್ಲಿ ಹುಟ್ಟಿರ್ತವೆ, ಎರಡೂ ಒಂದೇ ಥರ ಊಟ ಮಾಡ್ತವೆ. ಸೊ ನಾನೇನು ಡಿಫ್ರೆನ್ಸ್ ಏನು ಮಾಡೋದಿಲ್ಲ. ಫಿಮೇಲ್ಸು ಮೇಲ್ಗೆ ಜಾಸ್ತಿ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ಏನಕ್ಕೆ ಅದೇನು ಜಾಸ್ತಿ ಫಿಮೇಲ್ಗೆ ಏನಕ್ಕೆ ಕಡಿಮೆ ಮಾಡ್ತಾರೋ ಗೊತ್ತಿಲ್ಲ. ಮೇಲ್ಗಿಂತ ಫಿಮೇಲಲ್ಲೇ ಬೆನಿಫಿಟ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ನಾನು ಎರಡೂ ಒಂದೇ ರೇಟಿಗೆ ಮಾರ್ತೀವಿ, ಒಂದೇ ರೇಟಿಗೆ ಮಾರ್ತೀವಿ. ನಮ್ಮ ಮೇಲು ಫಿಮೇಲೆಲ್ಲ ಏನು ಆ ಥರ ಡಿಫ್ರೆನ್ಸ್ ಆಗಿ ಮಾರೋದಿಲ್ಲ. ಸೊ ಕ್ವಾಲಿಟಿ ಇರೋದ್ರಿಂದ ನಾವು ಯಾಕೆ ಕಡಿಮೆ ಮಾರಬೇಕು? ಹೋಗಿಲ್ಲ ಅಂದರೂ ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ ಸರ್, ಬೇಡ ಹೋಗೋದೇ ಬೇಡ, ಆರಾಮಾಗಿ ಮನೇಲಿ ತಿನ್ಕೊಂಡು, ನಮ್ಗೆ ಇಷ್ಟು ಸ್ಪೇಸಿ ಇದೆ, 10,000 ಸ್ಕ್ವೇರ್ ಫೀಟ್ ಇದೆ, ಆರಾಮಾಗಿ ತಿನ್ಕೊಂಡು ಇರ್ಬೋದು. ನಮ್ಮಲ್ಲಿ ಆ ಇದರಿಂದನೇ ಯಾರಾದರೂ ಚೆನ್ನಾಗಿ ನೋಡ್ಕೊಳ್ಳೋರು ಇದ್ರೆ ಬೇಕಾದರೆ ನಾವು ರೀಸನಬಲ್ ಪ್ರೈಸಾಗೆ ಕೊಡ್ತೀವಿ, ಹೊರತು ಆ ಥರ ಡಿಫ್ರೆನ್ಸ್ ಮಾಡಿ ಏನು ಕೊಡೋದಿಲ್ಲ. ಸರ್ ನೀವು ಒಂದೇ ಬ್ರೀಡ್ ಮಾಡಿರೋದ್ರಿಂದ ಪಪ್ಪೀಸ್ ಎಲ್ಲ ಮೂವ್ ಮಾಡೋದು ಕಷ್ಟ ಅಲ್ವಾ? ಹಾ ಇಲ್ಲ ಸರ್, ಆ ಥರ ಒಂದೇ ಬ್ರೀಡ್ ಮಾಡಿರೋದ್ರಂದ್ರೆ ಸಿಕ್ಕಾಪಟ್ಟೆ ಎಷ್ಟು ನಾಯಿ ಇದೆ ಅಷ್ಟು ನಾಯಿನೂ ಯಾವಾಗ ಈಟಿಗೆ ಬರುತ್ತೆ ಅವಾಗೆಲ್ಲ ಮೇಟ್ ಮಾಡಲ್ಲ ನಾವು. ನಮಗೆ ಬೇಕು ಅನಿಸಿದಾಗ, ಬ್ರೀಡ್ ಮಾಡಬೇಕು ಅನಿಸಿದಾಗ ಮಾತ್ರ ಬ್ರೀಡ್ ಮಾಡ್ತೀವಿ. ಒಂದು ಫೀಮೇಲು ಲೈಫ್ ಸ್ಪ್ಯಾನಲ್ಲಿ 8 ನಿಮಗೆ 10 ವರ್ಷ 12 ವರ್ಷ ಇರುತ್ತೆ. ಸೊ ಅದರಲ್ಲಿ ನಾವು ಆಫ್ಟರ್ 2 ಇಯರ್ಸ್ ಓನ್ಲಿ ನಾವು ಇದು ಮಾಡೋದು ಅಂದರೆ ಬ್ರೀಡ್ ಮಾಡೋದು. ಅದರಲ್ಲಿ 3 ಲೀಟ್ರ್ ಮಾತ್ರ ತೆಗಿತೀವಿ, 3 ಲೀಟರ್ಸ್ ಅಂದರೆ ಇಯರ್ಲಿ ಒನ್ಸ್ ಬ್ರೀಡ್ ಮಾಡ್ತೀವಿ. ಇಯರ್ಲಿ ಒನ್ಸ್ ಬ್ರೀಡ್ ಮಾಡಿದ್ರೆ 3 ಲೀಟ್ರ್ ಮಾತ್ರ ಅಂದರೆ 4, 4.5 ಇಯರ್ವರೆಗೂ ನಾವು ಬ್ರೀಡ್ ಮಾಡ್ತೀವಿ. ಆಮೇಲೆ ಬ್ರೀಡ್ ಮಾಡೋದಿಲ್ಲ, 3 ಲೀಟ್ರ್ ಮಾಡೋದು ಅದು ಏನೇ ಆಗಲಿ 3 ಲೀಟ್ರ್ ಮಾಡ್ತೀವಿ. ಆಮೇಲೆ ಬ್ರೀಡ್ ಮಾಡೋದಿಲ್ಲ. ನಮ್ಮ ಹತ್ರ ಇರೋದು ಫೀಮೇಲ್ಸ್ ಸ್ಟಾಕ್ ಕಡಿಮೆ, ಅಂದರೆ ಒಂದು 15 ಫೀಮೇಲ್ಸ್ ಇದ್ದಾವೆ. ಯಾವಾಗಲೂ ಬ್ರೀಡ್ ಮಾಡೋದಿಲ್ಲ, ನನ್ನ ಲಿಮಿಟ್ ಬ್ರೀಡ್ ಮಾಡ್ತೀನಿ. ಔಟ್ಸೈಡಿಂದನೂ ಯಾವುದು ಮರಿ ಮಾರೋದಿಲ್ಲ. ನಮ್ಮ ಮನೆಯಲ್ಲಿದ್ದಾಗ ಮಾತ್ರ ನಾವು ಮಾರ್ತೀವಿ ಮರಿನ. ಸೊ ನಮ್ಮ ಮರಿನ ಮಾತ್ರ ನಾವು ಮಾರೋದು, ಬೇರೆ ಮರಿ ಮಾರೋಕ್ಕೂ ನಮ್ಮೆಲ್ಲ ಮಾಡಲ್ಲ. ಇಲ್ಲ ಇಲ್ಲ ಇಲ್ಲ, ಬೇರೆಯವ್ರದ್ದೆಲ್ಲ ಯಾವುದು ಮಾರೋದಿಲ್ಲ, ನಮ್ಮ ನಾಯಿಗಳು ಮಾತ್ರ ನಾವು ಮಾರ್ತೀವಿ. ನಮ್ಮದು ಗೋಲ್ಡನ್ ರಿಟ್ರೀವರ್ ಮಾತ್ರ ನಾವು ಬ್ರೀಡ್ ಮಾಡ್ತೀವಿ, ಮಾರ್ತೀವಿ ಅಷ್ಟೇ, ಬೇರೆಯವ್ರದ್ದು ಯಾವುದು ಮಾರೋದಿಲ್ಲ. ನೀವು ಡೈರೆಕ್ಟ್ ಕಸ್ಟಮರ್ಗೆ ಕೊಡೋದಿಲ್ಲ? ಹಾಂ, ಡೈರೆಕ್ಟ್ ಕಸ್ಟಮರ್ಗೆ. ಸೊ ಅವ್ರಿಗೆ ಸಾಕಕ್ಕಾಗತ್ತಾ ಇಲ್ವಾ ಏನು ಹೆಂಗೆ ಅಂತ ನೋಡಿಬಿಟ್ಟು ಅದನ್ನು ಇದು ಮಾಡಬೇಕಾಗುತ್ತೆ, ಯಾಕಂದರೆ ಇದೊಂದು ಜೀವ ಅಲ್ವಾ. ಸೊ ನಾವು ಮಕ್ಕಳ ಥರ ಟ್ರಾನ್ಸ್ಪೋರ್ಟ್ ಮಾಡ್ತೀರಾ ಯಾವ ಥರ? ಹಾಂ, ಬೇರೆ ಎಲ್ಲ ಕಡೆಯೂ ನಾವು ಗೋವಾ, ನಮ್ಮ ಡೆಲ್ಲಿ ಎಲ್ಲ ಕಡೆಯೂ ನಮ್ಮದು ನಾಯಿಗಳಿದ್ದಾವೆ. ಆಲ್ಮೋಸ್ಟ್ ಎಲ್ಲ ಕಡೆಯೂ ನಮ್ಮ ನಾಯಿ ಕೋಲ್ಕತ್ತಾದಲ್ಲಿದ್ದಾವೆ, ಡೆಲ್ಲಿಯಲ್ಲಿದ್ದಾವೆ, ಬಾಂಬೆಯಲ್ಲಿದ್ದಾವೆ. ಸೊ ಆಂಧ್ರ ಪ್ರದೇಶ ಎಲ್ಲ ಕಡೆ ನಮ್ಮ ನಾಯಿಗಳು ಹೋಗಿದ್ದಾವೆ, ಇದ್ದಾವೇನು. ಈಗ ಕಸ್ಟಮರು ಈ ಥರ ಹೆವಿ ಸೈಜ್ ಮರಿ ಸಾಕೋದ್ರಿಂದ ಅವ್ರಿಗೇನು ಬೆನಿಫಿಟ್ಟು? ಸರ್ ಒಂದು ನಾಯಿ ತಗೊಂಡಾಗ ಅವ್ರಿಗೆ ನಾಯಿ ಅಟ್ಲೀಸ್ಟ್ ಒಂದು ಫೀಲ್ ಆಗಬೇಕಲ್ಲ, ನಾಯಿ ಚೆನ್ನಾಗಿದೆ ನಮಗೆ ನೋಡಿ ನೋಡಿದಾಗ. ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಕಸ್ಟಮರ್ಗೆ ಇಷ್ಟ ಆಗಲ್ವಾ? ಆ ಥರ ಬೋನ್ ಸೈಜು, ಹೆಡ್ ಸೈಜು ಎಲ್ಲ ನೋಡಿಬಿಟ್ಟು ಅವ್ರಿಗೆ 100% ಅಟ್ರಾಕ್ಟಿವ್ ಆಗಿರುತ್ತೆ. ನಮಗೆ ಕಸ್ಟಮರ್ ಕೇಳೋದು ಸ್ವಲ್ಪ ಗುಂಡಿಗಿರಬೇಕು, ದಪ್ಪಕ್ಕಿರಬೇಕು, ಬೋನ್ ಸೈಜ್ ಹೆವಿ ಆಗಿರಬೇಕು, ನಮ್ಮ ನಾಯಿ ದೊಡ್ಡದಾಗಿ ಬರಬೇಕು, ಆ ಥರ ಇರುತ್ತೆ. ಸೊ ಅದೇ ಥರ ಮರಿ ಬರುತ್ತೆ. ಸರ್ ಈಗ ಕೊನೆಯದಾಗಿ ತುಂಬ ಜನ ಕೆನಲ್ ಮಾಡಬೇಕಂತ ಬರ್ತಾರೆ. ಓಕೆ, ನೀವು ಸುಮಾರು ವರ್ಷದಿಂದ ಕೆನಲ್ ಮಾಡಿದ್ರ? ಓಕೆ, ಕೆನಲ್ ಮಾಡೋದು ಕಷ್ಟನ ಈಸಿನ ಸರ್? ಕೆನಲ್ ಮಾಡೋದು ಈಸಿನ ಕಷ್ಟನ ಅಂತಲ್ಲ, ಅವನ್ನ ಪ್ರೀತಿಯಿಂದ ನೋಡ್ಕೋಬೇಕು. ಅಂದರೆ ಲಾಸ್ ಆಗಲಿ ಲಾಭ ಆಗಲಿ
ನಾನು ಆಲ್ಮೋಸ್ಟ್ ಇದು 6 ಮಂತ್ಸ್ ಇಂದ ನನಗೆ ಒಂದು 45 lakhs ಬರೀ ಲಾಸ್ ಅಲ್ಲಿ ನಡೀತಾ ಇದೆ. ಅಂದ್ರೆ ಇದು ಅಂದ್ರೆ ನಾನೇ ನನ್ನ ಕೈಯಲ್ಲಿರೋದನ್ನ ಖರ್ಚು ಮಾಡಿದ್ದೀನಿ. ಅಂದ್ರೆ ಇಷ್ಟು ಇಂಪೋರ್ಟ್ಗಳು ತಗೊಬಂದು ಇಷ್ಟು ನಾಯಿಗಳನ್ನ ಮೇಂಟೈನ್ ಮಾಡೋದಕ್ಕೆ ಎವ್ರಿ ಡೇ ನೀವು ಇಷ್ಟು ನಾಯಿ ನೋಡಿದ್ರೆ ಯಾವುದೋ ಅನ್ಕಂಡೀಷನ್ ಆಗಲಿ ಸ್ವಲ್ಪ ಒಂದು ಚೂರು ಕೆನಲ್ ಪ್ಯಾಚ್ ಆಗಲಿ ಏನೂ ಇಲ್ಲ, ಆ ಥರ ಒಂದು ನಾಯಿನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅದು ಪೆಟ್ ಪೇರೆಂಟ್ಸ್ ಗೊತ್ತಿರತ್ತೆ. ನಾವು ಇಲ್ಲಿ 34 ಗೋಲ್ಡನ್ ರಿಟ್ರೀವರ್ಸ್ನ ಮೇಂಟೈನ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಅಂದರೆ ಜನಕ್ಕೆ ಗೊತ್ತಿರತ್ತೆ. ಸೊ ಅದನ್ನು ಪ್ರೀತಿಯಿಂದ ನೋಡ್ಕೋಬೇಕು. ಇವಾಗ ಯಾರ್ಯಾರೋ ಬಂದಿದ್ದಾರೆ ಈ ಲಾಕ್ಡೌನ್ ಟೈಮಲ್ಲೆಲ್ಲ ಮರಿ ರೇಟ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ತುಂಬ ಜನ ಬಂದು ಆಲ್ರೆಡಿ ಪ್ಯಾಕಪ್ ಆಗಿಬಿಟ್ಟಿದ್ದಾರೆ ಇವಾಗ. ಸೊ ನಾವು ಬರಲಿ ಬರದೇ ಇರಲಿ ಅದು ಏನೇ ರೇಟ್ ಇರಲಿ ನಮ್ಮ ನಾಯಿಗಳದ್ದು ಒಂದೇ ರೇಟ್ ಹೋಗುತ್ತೆ. ಸೊ ನಾವು ನಡೆಸ್ಕೊಂಡೇ ಹೋಗ್ತೀವಿ. ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ಬೀದಿಗೆ ಬಿಟ್ಬಿಡೋದಾಗಲಿ ಇಲ್ಲಾಂದರೆ ಎಲ್ಲಾದರೂ ಇದು ಮಾಡೋದಾಗಲಿ ಆ ಥರ ಮಾಡೋದಿಲ್ಲ. ನಮ್ಮದು ಯೂಶುವಲ್ ಲಾಸ್ ಆಗಲಿ ಲಾಭ ಆಗಲಿ ಹೋಗ್ತಾನೆ ಇರುತ್ತೆ. ಹೊಸದಾಗಿ ಬರೋರಿಗೆ ಒಂದೇ ಹೇಳ್ತೀನಿ, ಹೊಸದಾಗಿ ಬರೋರು ಅದಕ್ಕೆ ಊಟ ಹಾಕೋಕ್ಕಾಗತ್ತಾ ಆಗಲ್ವಾ ಅದನ್ನು ಮೇಂಟೈನ್ ಮಾಡೋಕ್ಕಾದರೆ ಮಾತ್ರ ಮಾಡಿ, ಇಲ್ಲಾಂದರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನಾಯಿಗೆ ಹಿಂಸೆ ಕೊಡೋಕ್ಕೆ ಹೋಗಬೇಡಿ ಪ್ಲೀಸ್, ಅದೊಂದು ರಿಕ್ವೆಸ್ಟು. ನಾಯಿಗೆ ಹಿಂಸೆ ಕೊಟ್ಟು ನೀವು ದುಡ್ಡು ಮಾಡಬೇಕು ಅನ್ನೋ ಕಾನ್ಸೆಪ್ಟಿಂದ ದಯವಿಟ್ಟು ಬರಬೇಡಿ ಆಯಿತಾ. ನಾಯಿನೂ ಹ್ಯಾಪಿಯಾಗಿರಬೇಕು, ನೀವು ಹ್ಯಾಪಿಯಾಗಿ ಇಡಂಗಿದ್ರೆ ಮಾತ್ರ ಈ ನಾಯಿ ಕೆನಲ್ ಅನ್ನೋದನ್ನು ಮಾಡಿ. ಕೆನಲ್ ಅನ್ನೋದಕ್ಕಿಂತ ನೀವು ಪ್ರೀತಿಯಿಂದ ನೋಡ್ಕೊಳ್ಳಿ.